ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಸುಮಲತಾ ಅಂಬರೀಷ್ ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಸಿನಿಮಾ ಲೋಕದಲ್ಲಿ ಮಿರಮಿರ ಮಿಂಚಿದ ನಟಿ ರೆಬಲ್ ಸ್ಟಾರ್ ಅಂಬರೀಶ್ರ ಪತ್ನಿ ಕರ್ನಾಟಕದ ಮೊದಲ ಪಕ್ಷೇತರ ಮಹಿಳಾ ಸಂಸದೆ ಇಂಥ ಸುಮಲತಾ ಅಂಬರೀಶ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಗೊತ್ತಾ ಇವರ ಜೀವನದ ಕಲ್ಲು ಮುಳ್ಳಿನ ಹಾದಿ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗಸ್ಟ್ ಜನನ ಫ್ರೆಂಡ್ಸ್ ಸುಮಲತಾ ಹುಟ್ಟಿದ್ದು ಆಗಸ್ಟ್ ಇಪ್ಪತ್ತೇಳರಂದು ಅಂದಿನ ಮದ್ರಾಸ್ನಲ್ಲಿ ಅಂದ್ರೆ ಇಂದಿನ ಚೆನ್ನೈನಲ್ಲಿ ತಂದೆ ಮದನ್ ಮೋಹನ್ ಇವರು ಅರವತ್ತರ ದಶಕದಲ್ಲಿ ಸಿನಿಮಾಗಳಿಗೆ ಟೈಟಲ್ಸ್ ಮತ್ತು ಸ್ಪೆಷಲ್ ಎಫೆಕ್ಟ್ ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡ್ತಿದ್ರು ಟೈಟಲ್ಸ್ ಅಂದ್ರೆ ಸಿನಿಮಾದ ಆರಂಭ ಮತ್ತು ಕೊನೆಯಲ್ಲಿ ನಟ ನಟಿಯರ ಹೆಸರು ಬರುವಂತೆ ಮಾಡೋದು ಸ್ಪೆಷಲ್ ಎಫೆಕ್ಟ್ ಅಂದ್ರೆ ಹಳೆ ಸಿನಿಮಾಗಳಲ್ಲಿ ನೀವು ನೋಡಿರಬಹುದು ಬಾಣಗಳು ಪರಸ್ಪರ ಡಿಕ್ಕಿ ಹೊಡೆದಂತೆ ತೋರಿಸೋದೆಲ್ಲ ಇರುತ್ತಲ್ಲ ಅದು ಹಿಂದಿ ತಮಿಳು ತೆಲುಗು ಸಿನಿಮಾಗಳಿಗೆ ಈ ಕೆಲಸ ಮಾಡಿಕೊಡ್ತಿದ್ರು ಮದನ್ ಮೋಹನ್ ಸುಮಲತಾರ ತಾಯಿ ರೂಪಾ ಮೋಹನ್ ಈ ದಂಪತಿಯ ಐವರು ಮಕ್ಕಳಲ್ಲಿ ಸುಮಲತಾ ನಾಲ್ಕನೆಯವರು ಇವರಿಗೆ ಇಬ್ಬರು ಅಕ್ಕಂದಿರು ಒಬ್ರು ಅಣ್ಣ ಹಾಗೂ ಒಬ್ರು ತಂಗಿ ಇದ್ದಾರೆ ಆಂಧ್ರ ಪ್ರದೇಶದಲ್ಲಿ ಆರಂಭಿಕ ಶಿಕ್ಷಣ ಚಿಕ್ಕ ವಯಸ್ಸಿನಲ್ಲೇ ತಂದೆಯ ನಿಧನ ಫ್ರೆಂಡ್ಸ್ ಸುಮಲತಾ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಆರಂಭಿಕ ಶಿಕ್ಷಣ ಪಡೆದ್ರು ಇದೇ ಟೈಮ್ ಅಲ್ಲಿ ತಂದೆ ಮದನ್ ಮೋಹನ್ ನಿಧನರಾದ್ರು ಆಗ ಸುಮಲತಾ ಕೇವಲ ಏಳು ವರ್ಷದ ಬಾಲಕಿ ತಾಯಿ ರೂಪಾಗೆ ವರ್ಷ ಇಷ್ಟು ಚಿಕ್ಕ ವಯಸ್ಸಲ್ಲೇ ಐದು ಮಕ್ಕಳನ್ನ ಸಾಕಿ ಓದಿಸುವ ಜವಾಬ್ದಾರಿ ತಾಯಿ ಮೇಲೆ ಬಿತ್ತು ಹತ್ತನೇ ತರಗತಿವರೆಗೆ ಮಾತ್ರ ಶಿಕ್ಷಣ ಚಿಕ್ಕ ವಯಸ್ಸಲ್ಲೇ ಚಿತ್ರರಂಗ ಪ್ರವೇಶ ಓದೋದ್ರಲ್ಲಿ ಮುಂದಿದ್ದ ಸುಮಲತಾ ಹತ್ತನೇ ತರಗತಿವರೆಗೆ ಮಾತ್ರ ಶಿಕ್ಷ ಶಿಕ್ಷಣದ್ರು ಟೆಂತ್ ಬಳಿಕ ಕಾಲೇಜು ಮೆಟ್ಟಿಲು ಹತ್ತಿದ್ರು ಅದನ್ನ ಕಂಪ್ಲೀಟ್ ಮಾಡಲಿಲ್ಲ ಕಾಲೇಜಿನ ಆರಂಭಿಕ ದಿನಗಳಲ್ಲಿ ಒಂದು ಬ್ಯೂಟಿ ಕಾಂಟೆಸ್ಟ್ ನಡೀತು ನಾಚಿಕೆ ಸ್ವಭಾವದ ಹದಿನೈದು ವರ್ಷದ ಸುಮಲತಾ ಅದರಲ್ಲಿ ಭಾಗವಹಿಸಲು ಒಪ್ಪಲಿಲ್ಲ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದು ಇವರ ತಾಯಿಯನ್ನ ಒಪ್ಪಿಸಿದ್ರಂತೆ ಕೊನೆಗೆ ಅದರಲ್ಲಿ ಭಾಗವಹಿಸಿದ ಸುಮಲತಾ ಗೆದ್ದು ಬೀಗಿದ್ರು ಇದರ ಬೆನ್ನಲ್ಲೇ ತೆಲುಗು ನಿರ್ಮಾಪಕರಿಂದ ಸುಮಲತಾಗೆ ಸಿನಿಮಾ ಆಫರ್ ಬರೋಕೆ ಶುರುವಾದ್ವು ಅದರಂತೆ ಸಾವಿರದ ಎಪ್ಪತ್ತೆಂಟರಲ್ಲಿ ತೆಲುಗು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಮಿಳು ಇಂಡಸ್ಟ್ರಿಗೆ ಕಾಲಿಟ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ತೆಲುಗು ತಮಿಳಿನಲ್ಲಿ ಅದಾಗಲೇ ಕೆಲವೊಂದು ಸಿನಿಮಾ ಮಾಡಿದ್ದ ಸುಮಲತಾ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಲಕ್ಷ್ಮೀ ನಟನೆಯ ರವಿಚಂದ್ರ ಸಿನಿಮಾದಲ್ಲಿ ಸುಮಲತಾ ಕೂಡ ನಟಿಸಿದ್ರು ಇದಾದ್ಮೇಲೆ ಹಿಂದೆ ತಿರುಗಿ ನೋಡಲೇ ಇಲ್ಲ ಕನ್ನಡ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಭಾಷೆಗಳ ಒಂದೊಂದೇ ಸಿನಿಮಾಗಳಲ್ಲಿ ನಟಿಸುತ್ತಾ ಹೋದ್ರು ಎಂಬತ್ತು ತೊಂಬತ್ತರ ದಶಕದ ಪ್ರಸಿದ್ಧ ನಟಿಯಾದ್ರು ಅಂಬರೀಶ್ ಅಂದ್ರೆ ತುಂಬಾ ಭಯ ಅವರ ಜೊತೆಗೇನೆ ಹಲವು ಸಿನಿಮಾ ಹೌದು ಫ್ರೆಂಡ್ಸ್ ಸುಮಲತಾಗೆ ರೆಬಲ್ ಸ್ಟಾರ್ ಅಂಬರೀಷ್ ಅಂದ್ರೆ ಆರಂಭದಲ್ಲಿ ತುಂಬಾ ಭಯವಿತ್ತು ಅದಕ್ಕೆ ಕಾರಣ ಅಂಬರೀಷ್ ಹಾಗಂತೆ ಹೀಗಂತೆ ಅಂತ ಸುಮಲತಾ ರ ಕ್ಲೋಸ್ ಫ್ರೆಂಡ್ ಸುಹಾಸಿನಿ ಸೇರಿದಂತೆ ಹಲವರು ಹೇಳಿದ್ದು ಆದ್ರೆ ಏನ್ ಮಾಡೋದು ನಟಿ ಅಂಬರೀಷ್ ಜೊತೆಗೂ ನಟಿಸಬೇಕಾಯ್ತು ರಲ್ಲಿ ರಿಲೀಸ್ ಆದ ಆಹುತಿ ಚಿತ್ರದಲ್ಲಿ ಇಬ್ಬರು ಒಟ್ಟಿಗೆ ನಟಿಸಿದ್ರು ಅಂಬರೀಶ್ರನ್ನ ಮೊದಲ ಸಲ ನೋಡಿದಾಕ್ಷಣ ಸುಮಲತಾ ಇಂಪ್ರೆಸ್ ಆದ್ರು ಇಬ್ಬರ ನಡುವೆ ಫ್ರೆಂಡ್ಶಿಪ್ ಬೆಳಿತು ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿ ಹಲವು ಪ್ರಶಸ್ತಿಗಳನ್ನ ಗೆದ್ರು ಫ್ರೆಂಡ್ಶಿಪ್ ಪ್ರೀತಿಯಾಗಿ ಬದಲು ಪ್ರೀತಿಗೆ ಡಾಕ್ಟರ್ ವಿಷ್ಣುವರ್ಧನ್ ನೆರವು ಸಮಯ ಕಳೆದಂತೆ ಸುಮಲತಾ ಮತ್ತು ಅಂಬರೀಶ್ ನಡುವಿನ ಫ್ರೆಂಡ್ಶಿಪ್ ಪ್ರೀತಿಯಾಗಿ ಬದಲಾಯಿತು ಇವರ ಪ್ರೀತಿಗೆ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಭಾರತಿ ವಿಷ್ಣುವರ್ಧನ್ ದಂಪತಿಯ ನೆರವು ಸಿಕ್ತು ಹಾಗೆ ಆ ಟೈಮ್ ಅಲ್ಲಿ ಸುಮಲತಾ ಮತ್ತು ವಿಷ್ಣುವರ್ಧನ್ ಕೂಡ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ರು ಶೂಟಿಂಗ್ ಟೈಮ್ ಅಲ್ಲಿ ಅಂಬರೀಷ್ ಒಳ್ಳೆ ಹುಡುಗ ನಿನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತೆಲ್ಲ ಸುಮಲತಾ ಬಳಿ ವಿಷ್ಣುವರ್ಧನ್ ಹೇಳ್ತಿದ್ರಂತೆ ಅಷ್ಟೇ ಯಾಕೆ ಸುಮಲತಾರ ತಾಯಿ ಬಳಿಯೂ ಅಂಬರೀಷ್ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡ್ತಿದ್ರಂತೆ ವಿಷ್ಣುದಾದ ಆದ್ರೆ ಸುಮಲತಾ ತಾಯಿ ಇದಕ್ಕೆಲ್ಲ ಒಪ್ಲಿಲ್ಲ ಬಳಿಕ ಚೆನ್ನೈನಲ್ಲಿ ನಡೆದ ಪಾರ್ಟಿಯೊಂದಕ್ಕೆ ಹೋಗಿದ್ದ ವಿಷ್ಣುವರ್ಧನ್ ಸುಮಲತಾರ ತಾಯಿಯನ್ನ ಮತ್ತೊಮ್ಮೆ ಭೇಟಿಯಾಗಿ ಅಂಬರೀಷ್ ಸುಮಲತಾರನ್ನ ಮದ್ವೆ ಆಗೇ ಆಗ್ತಾನೆ ನೀವೇನು ತಲೆ ಕೆಡಿಸಿಕೊಳ್ಬೇಡಿ ಅನ್ನೋ ಭರವಸೆ ಕೊಟ್ಟು ಬಂದ್ರು ಬಳಿಕ ತಾಯಿ ಕೂಡ ಮದುವೆಗೆ ಒಪ್ಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸರಳವಾಗಿ ಮನೆಯಲ್ಲೇ ಮದುವೆ ಸುಮಲತಾ ಮತ್ತು ಅಂಬರೀಷ್ ಸಾವಿರದ ತೊಂಬತ್ತೊಂದರಲ್ಲಿ ಸರಳವಾಗಿ ಮದುವೆಯಾದ್ರು ಬೆಂಗಳೂರಿನ ಜೆಪಿ ನಗರದ ನಿವಾಸದಲ್ಲಿ ದೇವರ ಫೋಟೋ ಮುಂದೆ ಇಬ್ಬರು ಪರಸ್ಪರ ಹಾರ ಬದಲಾಯಿಸಿಕೊಂಡ್ರು ಈ ದಂಪತಿಗೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಗಂಡು ಮಗುವಿನ ಜನನವಾಯಿತು ಅವರೇ ನಟ ಅಭಿಷೇಕ್ ಗೌಡ ಆರಂಭದಲ್ಲಿ ಮಗನಿಗೆ ಮಂಚೇಗೌಡ ಅನ್ನೋ ಹೆಸರಿಡಬೇಕು ಅಂದ್ಕೊಂಡಿದ್ರು ಅಂಬರೀಶ್ ಇದಕ್ಕೆ ಸುಮಲತಾ ಒಪ್ಪಿರಲಿಲ್ಲ ಮಗನ ಜನನದ ಬಳಿಕ ಆಕ್ಟಿಂಗ್ ನಿಂದ ಸುಮಲತಾ ಸ್ವಲ್ಪ ಅಂತರ ಕಾಯ್ದುಕೊಂಡ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂಬಿಗೆ ಆರೋಗ್ಯ ಸಮಸ್ಯೆ ಅದು ಎರಡು ಸಾವಿರದ ಹದಿನಾಲ್ಕರ ಫೆಬ್ರವರಿ ತಿಂಗಳು ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಸತಿ ಸಚಿವರಾಗಿದ್ದ ಅಂಬರೀಶ್ಗೆ ತೀವ್ರ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ತು ಚಿಕ್ಕ ವಯಸ್ಸಲ್ಲೇ ತಂದೆಯನ್ನ ಕಳ್ಕೊಂಡಿದ್ದ ಸುಮಲತಾಗೆ ಇದು ತುಂಬಾ ಕಷ್ಟದ ಸಮಯವಾಗಿತ್ತು ಒಂದ್ ಕಡೆ ಅಭಿಮಾನಿಗಳ ಆತಂಕ ಮತ್ತೊಂದು ಕಡೆ ಮಾಧ್ಯಮಗಳು ಹೀಗೆ ಆದ್ರೆ ಅಂಬರೀಷ್ಗೆ ಸರಿಯಾದ ಚಿಕಿತ್ಸೆ ಸಿಗಲ್ಲ ಅಂದುಕೊಂಡ ಸುಮಲತಾ ಪತಿಯನ್ನ ವಿದೇಶಕ್ಕೆ ಕರ್ಕೊಂಡು ಹೋಗಲು ನಿರ್ಧರಿಸಿದ್ರು ಅಂಬರೀಶ್ ರನ್ನ ಏರ್ ಆಂಬ್ಯುಲೆನ್ಸ್ ನಲ್ಲಿ ಸಿಂಗಾಪುರ್ಗೆ ಶಿಫ್ಟ್ ಮಾಡಲಾಯಿತು ಅಲ್ಲಿಂದ ಗುಣಮುಖರಾಗಿ ವಾಪಸ್ ಬಂದ್ರು ಅಂಬರೀಷ್ ಎರಡು ಸಾವಿರದ ಹದಿನೆಂಟರ ನವೆಂಬರ್ ನಲ್ಲಿ ಅಂಬಿನಿಧನ ಕೊನೆ ಕ್ಷಣದಲ್ಲಿ ಜೊತೆಗಿದ್ದ ಸುಮಲತಾ ಅದು ಎರಡು ಸಾವಿರದ ಹದಿನೆಂಟರ ನವೆಂಬರ್ ಇಪ್ಪತ್ನಾಲ್ಕು ಅಂದು ಮಧ್ಯಾಹ್ನ ಮಂಡ್ಯ ಮತ್ತು ಬೆಂಗಳೂರಿನಿಂದ ಎರಡು ದೊಡ್ಡ ಕಹಿ ಸುದ್ದಿಗಳು ಕೇಳಿಬಂತು ಮಂಡ್ಯದಲ್ಲಿ ನಾಲೆಗೆ ಬಸ್ ಬಿದ್ದು ಮೂವತ್ತು ಪ್ರಯಾಣಿಕರು ಜಲ ಸಮಾಧಿಯಾಗಿದ್ರು ಈ ಸುದ್ದಿಯನ್ನ ಬೆಂಗಳೂರಿನ ತಮ್ಮ ಮನೆಯಲ್ಲಿ ಕುತ್ಕೊಂಡು ಮಂಡ್ಯದ ಗಂಡು ಅಂಬರೀಶ್ ನೋಡ್ತಿದ್ರು ಕಣ್ಣಲ್ಲಿ ನೀರು ಬರ್ತಿತ್ತು ಆರೋಗ್ಯ ಸರಿ ಇಲ್ಲ ಟಿವಿ ನೋಡ್ಬೇಡಿ ಅಂತ ಸುಮಲತಾ ಕೇಳಿಕೊಂಡ್ರು ಅಂಬರೀಶ್ ಬಿಡ್ಲಿಲ್ಲ ಊಟಾನೂ ಮಾಡಲಿಲ್ಲ ಮಲ್ಕೋತೀನಿ ಅಂತ ಎದ್ದು ಹೋದವರು ಮತ್ತೆ ಬರಲೇ ಇಲ್ಲ ಅಭಿಮಾನಿಗಳಿಂದ ಭಾರಿ ಒತ್ತಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲೆಕ್ಷನ್ಗೆ ಸ್ಪರ್ಧೆ ಗಂಡನನ್ನ ಕಳೆದುಕೊಂಡ ದುಃಖದಲ್ಲಿದ್ದ ಸುಮಲತಾ ಅಂಬರೀಷ್ ಥರಾನೇ ರಾಜಕೀಯಕ್ಕೆ ಬರಬೇಕು ಅನ್ನೋ ಕೂಗು ಅಭಿಮಾನಿಗಳಿಂದ ಕೇಳಿಬಂತು ಆರಂಭದಲ್ಲಿ ಇದಕ್ಕೊಪ್ಪದ ಸುಮಲತಾ ಬಳಿಕ ಜನರ ಒತ್ತಡಕ್ಕೆ ಮಣಿದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗೆ ನಿಲ್ಲಲು ನಿರ್ಧರಿಸಿದ್ರು ಇದರ ಬೆನ್ನಲ್ಲೇ ಮಂಡ್ಯ ಜನರಿಂದ ಹಿಡಿದು ಸಿನಿಮಾ ಕ್ಷೇತ್ರದವರೆಗೆ ಹಲವರಿಂದ ಬೆಂಬಲ ಸಿಕ್ತು ನಟರಾದ ದರ್ಶನ್ ಮತ್ತು ಯಶ್ ಜೋಡೆತ್ತುಗಳಂತೆ ಮುಂದೆ ನಿಂತು ಪ್ರಚಾರ ಮಾಡಿದ್ರು ಮಂಡ್ಯ ಜನ ಕೂಡ ಐವತ್ತು ನೂರು ಅಂತ ದುಡ್ಡು ಕೊಟ್ಟು ಹಣಕಾಸಿನ ನೆರವು ಮಾಡಿದ್ರು ಈ ಟೈಮ್ ಅಲ್ಲಿ ತಮ್ಮ ರಾಜಕೀಯ ವಿರೋಧಿಗಳಿಂದ ಏನೇನೋ ಮಾತು ಬೆದರಿಕೆಗಳನ್ನ ಎದುರಿಸಬೇಕಾಯ್ತು ಸುಮಲತಾ ಅಂದ್ಹಾಗೆ ಈ ಟೈಮಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಅಧಿಕಾರದಲ್ಲಿತ್ತು ಸಿಎಂ ಆಗಿದ್ದ ಕುಮಾರಸ್ವಾಮಿಯ ಪುತ್ರ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಅಭ್ಯರ್ಥಿಯಾಗಿದ್ರು ಸುಮಲತಾಗೆ ಬೆಂಬಲ ಸೂಚಿಸಿದ ಬಿಜೆಪಿ ಅಭ್ಯರ್ಥಿಯನ್ನೇ ಹಾಕಲಿಲ್ಲ ಕೊನೆಗೆ ರಿಸಲ್ಟ್ ಬರುವಾಗ ನಿಖಿಲ್ರನ್ನ ಬರೋಬ್ಬರಿ ಒಂದು ಕಾಲು ಲಕ್ಷ ಓಟುಗಳಿಂದ ಸೋಲಿಸಿದ್ರು ಸುಮಲತಾ ಈ ಮೂಲಕ ಕರ್ನಾಟಕದ ಮೊದಲ ಪಕ್ಷೇತರ ಮಹಿಳಾ ಎಂಪಿಯಾದ್ರು ಸುಮಲತಾ ಎಷ್ಟು ಶ್ರೀಮಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಗೆ ನಿಲ್ಲುವಾಗ ಸುಮಲತಾ ಅಂಬರೀಷ್ ತಮ್ಮ ಬಳಿ ಇಪ್ಪತ್ತ್ ಮೂರು ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ರು ಇವರ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಮೂರು ಮೂರು ಕೋಟಿ ಇತ್ತು ಅಂದ್ರೆ ತಿಂಗಳಿಗೆ ಹನ್ನೊಂದು ಲಕ್ಷ ದಿನಕ್ಕೆ ಮೂವತ್ತೇಳು ಸಾವಿರ ಇವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇರಲಿಲ್ಲ ಇವರು ಒಂದೂವರೆ ಕೋಟಿಯಷ್ಟು ಸಾಲ ಸೋ ಸೊ ಫ್ರೆಂಡ್ಸ್ ಎದೆಷ್ಟು ಸುಮಲತಾ ಅಂಬರೀಷ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ